ಪೊಲೀಸ್ ಇದ್ದಿದ್ದು ಒಂದು 25 ಜನ 20 ಜನ ಜನ ಇದ್ದಿದ್ದು ಒಂದು 500 600 ಜನ ನನ್ನ ದಾಳಿಗಾಗಿ ಓಡಾಡಿದರು. ಮತ್ತು ಇನ್ನು ಮಿಕ್ಕಿದ ಜನ ಸ್ವಲ್ಪ ಇನ್ನೊಂದು ಒಂದು ಒಂದೂವರೆ ಸಾವಿರ ಜನ ಸುಮ್ಮನೆ ಇದ್ದರು. ಮತ್ತು ನಾನು ನಮ್ಮ ಹೋಮ್ ಮಿನಿಸ್ಟರ್ ನಾನು ಇಲ್ಲಿವರೆಗೆ ಖುದ್ದು ಮಾತಾಡಿಸಿಲ್ಲ, ಮಾತಾಡಿಸ್ಬೋದಾಗಿತ್ತು. ನಾನು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೇನೆ ಗೊತ್ತಿಲ್ಲ. ನನ್ನ ನಾನು ಕ್ಷೇತ್ರದ ಶಾಸಕ, ಅವರೆಲ್ಲರ ರಕ್ಷಣೆ ಮಾಡೋರು. ಅವರು ನನ್ನ ಇನ್ನು ಇವತ್ತಿಗೂ ಕೂಡ ಸೌಜನ್ಯಕ್ಕೂ ಮಾತಾಡಿಸಿಲ್ಲ. ನಾನು ಭೇಟಿಯಾಗಿ ಬಂದಿದ್ದೀಗ ನನ್ನ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇತ್ತು, ನಾನೇ ಚೇರ್ಮನ್ ಬಂದಿದ್ದೆ. ಮೊನ್ನೆ ಇನ್ಸಿಡೆಂಟು ನೀವೆಲ್ಲ ನೋಡಿದ್ದೀರಿ. ಆ ಪೊಲೀಸರೇ ಆ ಪೊಲೀಸ್ ಕ್ಯಾಮ್ರಾದಲ್ಲಿ ಮತ್ತು ಎಲ್ಲ ವ್ಯಾಟ್ಸಪ್ ಫೇಸ್ಬುಕ್ಗಳಲ್ಲಿ ತಾವು ನೋಡಿದ್ದೀರಿ. ಒಂದು ಮಹಿಳೆ, ನನ್ನ ಕ್ಷೇತ್ರದ ಒಬ್ಬರು ಮಹಿಳೆ, ರೈತ ಮಹಿಳೆ, ಪಾಪ ಆನೆ ದಾಳಿಗೆ ಬಲಿಯಾಗಿದ್ದರು. ಕಳೆದ ಎರಡು ತಿಂಗಳಲ್ಲಿ ಮೂರು ಜನ ಬಲಿಯಾಗಿದ್ದಾರೆ. ಸಾಂತ್ವನ ಹೇಳೋಕ್ಕೆ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ. ಅಲ್ಲಿ ಕಿಡಿಗೆ ಅಧಿಕಾರಿಗಳು ಸೇರಿಕೊಂಡು ನನ್ನ ಮೇಲೆ ಶವ ನೋಡೋಕ್ಕೂ ಬಿಡಲಿಲ್ಲ, ಅಲ್ಲಿಗೆ ಪ್ರವೇಶ ಹಾಕೋಕ್ಕೂ ಬಿಡಲಿಲ್ಲ. ಮತ್ತು ನನಗೆ ಒಂದು ಪ್ರಾಣ ಬೆದರಿಕೆ ಒಡ್ಡುವ ರೀತಿಯಲ್ಲಿ ದೊಣ್ಣೆ ಹಿಡ್ಕೊಂಡು ಆ ಕಲ್ಲು ಹಿಡ್ಕೊಂಡು ನನ್ನನ್ನು ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದರು. ಪೊಲೀಸರು ನನ್ನನ್ನು ಅಲ್ಲಿಂದ ಬನ್ನಿ ಇಲ್ಲಿ ಇರೋದು ಬೇಡ, ನಮ್ಮ ಸೆಕ್ಯೂರಿಟಿ ಕಡಿಮೆ ಇದೆ, ಬೇಡ ನೀವು ವಾಪಸ್ ಹೋಗ್ಬೇಕಂತ ನನ್ನನ್ನು ತಂದು ಜೀಪಿಗೋಸ್ಕರ ಜೀಪನ್ನು ಕೂಡ ಎಲ್ಲ ಪುಡಿ ಮಾಡಿ ನನ್ನನ್ನು ಭಾಳ ಕೆಟ್ಟದಾಗಿ ನಡೆಸ್ಕೊಂಡ್ರು. ಒಂದು ಕಾಡಲ್ಲಿ ಊರಿಂದ ಚಿರತೆ ಬಂದ ರೀತಿ, ಊರಿಗೆ ಚಿರತೆ ಬಂದ ರೀತಿಯಲ್ಲಿ, ಅಥವಾ ದರೋಡೆಕೋರ ಬಂದ ರೀತಿಯಲ್ಲಿ, ಮತ್ತು ಒಂದು ಹುಚಿನಾಯಿ ಬಂದ ರೀತಿಯಲ್ಲಿ ನನ್ನನ್ನು ಅಟ್ಟಿಸ್ಕೊಂಡು ಬಂದು ಭಾಳ ಹಿಂಸೆ ಮಾಡಿದರು. ಈ ಬಗ್ಗೆ ನನಗೆ ಅದಕ್ಕೆ ಅದನ್ನು ತೊಂದರೆ ಆಯಿತು. ಹಲ್ಲೆ ಮಾಡಿದ್ರು ಯಾರು ಸರ್? ನಿಮ್ಮ ಪಕ್ಷದವರೇ ಇದ್ದಾರೆ ಇದ್ರ ಹಿಂದೆ ಅನ್ನೋದು ಒಂದಷ್ಟು ಮಾತುಗಳಿದೆ. ನನಗಲ್ಲಿ ಯಾರನ್ನು ನೋಡೋಕ್ಕಾಗಿಲ್ಲ. ಪೊಲೀಸ್ ಇದ್ದಿದ್ದು ಒಂದು 25 ಜನ 20 ಜನ ಜನ ಇದ್ದಿದ್ದು ಒಂದು 500 600 ಜನ ನನ್ನ ದಾಳಿಗಾಗಿ ಓಡಾಡಿದರು. ಮತ್ತು ಇನ್ನು ಮಿಕ್ಕಿದ ಜನ ಸ್ವಲ್ಪ ಇನ್ನೊಂದು ಒಂದೂವರೆ ಸಾವಿರ ಜನ ಸುಮ್ಮನೆ ಇದ್ದರು. ಸರ್ಕಾರ ಇದೆ ರಕ್ಷಣೆ. ನಾನು ನಮ್ಮ ಹೋಮ್ ಮಿನಿಸ್ಟರ್ ನಾನು ಇಲ್ಲಿವರೆಗೆ ಖುದ್ದು ಮಾತಾಡಿಸಿಲ್ಲ, ಮಾತಾಡಿಸ್ಬೋದಾಗಿತ್ತು. ನಾನು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೇನೆ ಗೊತ್ತಿಲ್ಲ. ನಾನು ಕ್ಷೇತ್ರದ ಶಾಸಕ, ಅವರೆಲ್ಲರ ರಕ್ಷಣೆ ಮಾಡೋರು. ಅವರು ನನ್ನ ಇನ್ನು ಇವತ್ತಿಗೂ ಕೂಡ ಸೌಜನ್ಯಕ್ಕೂ ಮಾತಾಡಿಸಿಲ್ಲ. ನನ್ನಂಥವ್ರಿಗೆ ಈ ಪರಿಸ್ಥಿತಿ ಆದರೆ ಸಾಮಾನ್ಯ ಜನರ ಕಥೆ ಏನು? ನಾನು ಸರ್ಕಾರದ ಪರವಾಗಿ ಯಾವಾಗಲೂ ಗೆದ್ದರೂ ಕೂಡ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಗಟ್ಟಿಯಾಗಿ ನೀನು ನಿಂತಂತಾನು. ನಾನು ಒಂದು ಚೂರು ಆ ಕಡೆಗೆ ಅಲುಗಾಡ್ದನಲ್ಲ, ಆದರೆ ಒಬ್ಬರು ಹೋಮ್ ಮಿನಿಸ್ಟರ್ ಆಗಿ ನನ್ನನ್ನು ಗಮನಿಸ್ತಿಲ್ಲ. ಏನು ನಾವೇನು ಈ ಜನಗಳ ಜೊತೆ ಹೊಡೆಸ್ಕೊಳ್ಳೋಕ್ಕೆ ಇರೋದ? ಹೇಗೆ ಇನ್ನು ಎಮ್ ಎಲ್ ಎಗಳು ಕೆಲಸ ಮಾಡೋದು ಕ್ಷೇತ್ರದಲ್ಲಿ? ನಾನೇನು ಆನೆ ಸಾಕಿದ್ದೀನ ಅಥವಾ ಕಾನೂನು ಮಾಡೋಣ ಅಥವಾ ಅರಣ್ಯ ಕಾಯೋಣ ಅಥವಾ ಯಾವುದೇ ಪ್ರಾಣಿ ಕಾಯೋಣ? ಯಾಕೆ ಈಗ ಮಾಡಿದರು ಅಂತೇಳಿ ಸಾರ್ವಜನಿಕರಿಗೆ ನನ್ನ ಕ್ಷೇತ್ರದ ಮತದಾರನ ಕೇಳ್ತಾ ಇದ್ದೀನಿ. ಕ್ಷೇತ್ರಕ್ಕಾಗಿ ಭಾಳ ಕಷ್ಟಪಟ್ಟಿದ್ದೀನಿ. ಎಲ್ಲ ಸಂದರ್ಭದಲ್ಲಿ ಅತಿವೃಷ್ಟಿಗಾಗಿ ಹೋರಾಟ ಮಾಡಿ ಹಣ ತಗೊಂಡೋಗಿ ಪ್ರತಿ ಮನೆ ಮನೆಗೆ ಕೊಟ್ಟಿದ್ದೀನಿ. ನನಗಿವತ್ತು ಭಾಳ ಮನಸ್ಸಿಗೆ ನೋವಾಗಿದೆ. ವಿಶೇಷವಾಗಿ ಹೋಮ್ ಮಿನಿಸ್ಟರ್ ನನಗೆ ಇಲ್ಲಿವರೆಗೆ ಮಾತಾಡ್ತೀರ ಅದು ನಂಗೆ ಭಾಳ ಬೇಜಾರಾಗಿದೆ. ಈ ಥರ ಮಾಡೋದು ಒಳ್ಳೇದಲ್ಲ. ನೀವು ನಮ್ಮ ಪರವಾಗಿ ನಿಲ್ಲದ್ರೆ ಮತ್ತೆ ಯಾರು ನಿಲ್ಲೋದು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರವಾಗಿ ನಿಂತ್ಕೊಳ್ಬೇಕು ಅಂತ ಅವ್ರಿಗೆ ನಾನು ಕೇಳ್ಕೊಂಡು ಸರ್, ಈ ಹಲ್ಲೆಯಿಂದ ನಿಮ್ಮ ಪಕ್ಷದವರೇ ಇದ್ದಾರಾ ಎಲ್ಲ ಎಲ್ಲಾದರೂ ಒಂದು ಕಡೆ ಅದು ಪೊಲೀಸ್ ಪುಟ್ಟ ಕ್ಯಾಮ್ರಾದಲ್ಲಿ ಸಿಗ್ತಾರೆ ಯಾರು ಏನೇನು ಅಂತೇಳಿ ಎಲ್ಲ ಸಿಗ್ತಾರೆ. ನನಗೆ ಯಾವ ಪಕ್ಷದವ್ರು ಅಂತ ಗೊತ್ತಿಲ್ಲ. ಒಟ್ಟು ಸಾರ್ವಜನಿಕ ನಾನು ಗಮನಿಸೋಕ್ಕೂ ಆಗಲಿಲ್ಲ. ಸರ್ ಅದು ಯಾಕೆ ಸರ್? ನಂಗೆ 100 ಬಟ್ಟೆ ಬಟ್ಟೆ ಹರಿದ್ರೆ ನಂಗೇನು ಬೇಜ ಪ್ರಾಣ ಹೋಗ್ತಿರಲ್ಲ. ಅಷ್ಟೊಂದು ದೊಣ್ಣೆಲಿ ಕಲ್ಲಲ್ಲಿ ಹೊಡೆದ್ರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತಿರಲಿಲ್ಲ. ನನಗೆ ಅದ್ರಲ್ಲಿ ಅನ್ಕ ಬೇಕಾಗಿಲ್ಲ ಸರ್. ಅದ್ರ ಇಬ್ಬರು ಮಹಿಳೆಯರು ಅಷ್ಟೇ ಪಾಪದವರು, ಹೆಂಡ ಕುಡಿಸಿದ್ರೆ ಏನೋ ಮಾಡಿದ್ದಾರೆ. ಇಬ್ಬರು ಮಹಿಳೆಯರು ಮತ್ತು ಜೆಂಟ್ಸ್ ಯಾರು ಬಟ್ಟೆ ಹೇಳ್ದಲ್ಲ, ಇಬ್ಬರು ಮಹಿಳೆಯರು. ಆದರೆ ನನಗೆ ದೊಣ್ಣೆಲಿ ಕಲ್ಲಲ್ಲಿ ಎಲ್ಲ ಒಂಥರ ಹುಚ್ಚು ನಾಯಿ ಬೆರೆಸಿ ಬಂದ್ರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಹೇಳಿ. ಅದು ನನ್ನ ಬೇಸರ ಇದೆ. ಮತ್ತು ಆಚೆ ಮಂಗಳೂರು ಐ ಜಿ ಇಲ್ಲಿವರೆಗೆ ಬಂದಿಲ್ಲ. ಯಾವ ಸಂದರ್ಭದಲ್ಲಿ ಶಾಸಕರಿಗೆ ಇಷ್ಟೊಂದು ತೊಂದರೆ ಆಯ್ತಲ್ಲ? ನಾವು ಪ್ರಾಣ ಮಂಗಳೂರು ಐ ಜಿ ಭ್ರಷ್ಟ, ಅವರು ಭ್ರಷ್ಟ ಐ ಜಿ. ಯಾರು 50,000 ಕೊಟ್ಟರೆ ತಗೊಂಡೋಗಿ ವರ್ಗಾವಣೆ ಮಾಡೋಂಥವ್ರು, ನನಗೆ ಯಾಗನಷ್ಟಾಗಿದ್ದಾರೆ ವರ್ಗಾವಣೆ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಇವ್ರು ಸೇರ್ಕೊಂಡು ಅಧಿಕಾರಿಗಳು ಕಳ್ಳರನ್ನ ಹಿಡೀರಿ ಅಂತ, ಅಪರಾಧಗಳನ್ನ ಹಿಡೀರಿ ಅಂದರೆ ಅಪರಾಧ ಹಿಡೀರಿ ಅಂದರೆ ಅವರಿಗೆ ಫೋನ್ ಮಾಡಿದ್ರು ಅಪರಾಧಗಳಿಗೆ, ನಾವು ಬಂದು ಓಡಿ ಓಡಿ ಅಂತ ಇಂಥವ್ರು. ಸಿ ಎಮ್ ಈಗಾಗಲೇ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ, ಆನೆ ಮೂರು ಆನೆ ಹಿಡಿದಕ್ಕೆ ಅವಕಾಶ ಮಾಡಿದ್ದಾರೆ. ಸಿ ಎಮ್ ಸ್ಪಂದಿಸಿದ್ದಾರೆ. ನಾನು ಸಿ ಎಮ್ ನಾನು ಬರ ಹೇಳಿದ್ದಾರೆ, ಹೋಗ್ತಾ ಅಲ್ಲ ಮಾತಾಡ್ತೀನಿ.
ಇತ್ತೀಚೆಗೆ ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಸಿಗ್ತಾ ಇಲ್ಲ, ಒಬ್ಬ ಶಾಸಕನ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಲ್ಯಾಂಡ್ ಆರ್ಡರ್ ಪರಿಸ್ಥಿತಿ ಇಲ್ಲಿವರೆಗೂ ಇಲ್ಲಿವರೆಗೂ ಇವರು ಏನು ಕ್ರಮ ತಗೊಳಕ್ಕೆ ಹೇಳಿಲ್ಲ, ಅವ್ರಿಗೆ ಏನು ತಗೊಳಕ್ಕೆ ಹೇಳಿಲ್ಲ. ನಮ್ಮ ಹತ್ರ ಕತೆ ಹೇಗಾದರೆ ಜನಸಾಮಾನ್ಯರ ಕತೆ ನನಗೂ ಬೇಸರ ಇದೆ. ಅವರೇ ಹೇಳಬೇಕು ಏನು ಅಂತ. ಸರ್, ಪಕ್ಷದ ವರಿಷ್ಠರಿಗೆ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಇದು ಪಕ್ಷದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಇರೋದು ಎದ್ದು ಕಾಣಿಸ್ತಾ ಇದೆ. ಪಕ್ಷದ ವರಿಷ್ಠರಿಗೆ ಏನಾದರೂ ಪತ್ರ ಬರೆಯೋದಾಗಲಿ ಇಲ್ಲ ಮೌಖಿಕವಾಗಿ ಹೇಳೋದು? ಮೌಖಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷ ಹತ್ರ ಮಾತಾಡ್ತೀನಿ ಈ ಥರ ಇಷ್ಟೆಲ್ಲ ಆಯಿತು ಅಂತ. ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಹೇಗೆ, ಬೈದ ವಾತಾವರಣದಾಗ ಇರಬೇಕು. ಈಗ ಮತ್ತೆ ಕೆಲವೇ ದಿವಸಗಳಲ್ಲಿ ಆನೆ ದಾಳಿ ಮಾಡೇ ಮಾಡುತ್ತೆ. ಅದು ಈಗ ಒಂದು ಸುಮಾರು ಒಂದು 25 ಆನೆ ಇದೆ. ಆಹಾರಕ್ಕಾಗಿ ಹುಡುಕಾಟ ಇದೆ. ಈಗ ಗದ್ದೆ ಬಂದಿದೆ, ಇನ್ನು ಯಾವ ಗಳಿಗೆಯಲ್ಲಿ ಯಾರು ಏನು ಮಾಡ್ತಾ ಗೊತ್ತಿಲ್ಲ. ಅದು ಆನೆ ಸ್ಥಳಾಂತರ ಮಾಡಿ ಆನೆ ಶಿಬಿರ ಮಾಡಿ ಕೂಡ ನೀವು ಇದ್ರ ಬಗ್ಗೆ ಮಾತಾಡಿದ್ರಿ, ಬಟ್ ಸಂಬಂಧಪಟ್ಟ ಮಿನಿಸ್ಟ್ರಿಯಿಂದ ಸರಿಯಾಗಿ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದ್ರಿ. ಆನೆ ಮಾತಾಡಿದ್ದೀನಿ, ಆನೆ ಭ್ರೂಣ ಹತ್ಯೆ ಮಾಡಿ ಸ್ಥಳಾಂತರ ಮಾಡಿ ನಾವು ಇರೋದು ಕಷ್ಟ ಆಗುತ್ತೆ, ನಮ್ಗೆ ತೊಂದರೆ ಆಗಿದೆ ಅಂತೇಳಿ ಸಾರ್ವಜನಿಕರಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಸರಿ ಪ್ರಸ್ತಾಪನೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಕೊನೆಗೆ ನಾನು ಹೇಳೋದೇನು ಅಂದರೆ, ನನ್ನ ಕ್ಷೇತ್ರದ ಮತದಾರರಿಗೆ ನಾನು ನಿಮಗೆ ಕೆಲಸ ಮಾಡಿಲ್ವಾ, ನನಗೆ ಇವತ್ತು ಇಷ್ಟು ಅನ್ಯಾಯ ಆಯ್ತಲ್ಲ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಂತೇಳಿ ನಾನು ಅವ್ರನ್ನ ಕೈ ಮುಗಿದು ಕೇಳ್ತೀನಿ. ನಮಸ್ಕಾರ.